ಸೊ ಇವಾಗ ತಾನೇ ಒಂದು ಮಿಸಲ್ ಪಾವ್ ಆರ್ಡರ್ ಮಾಡಿದ್ದೀನಿ. ಸೊ ಮಿಸಲ್ ಪಾವ್ ತಿಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗೋದು. ನೋಡಿದ್ರಲ್ಲ, ಸೊ ಮರಳೇಶ್ವರ ಫಾಲ್ಸು ಅಲ್ಟಿಮೇಟ್ ಆಗಿತ್ತು. ಸೊ ಒನ್ ಆಫ್ ದ ಕ್ರೇಜಿ ಲೊಕೇಶನ್ಸ್ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆನೇ ಹೋಗಿದ್ದೆ ಆಫ್ ರೋಡ್ ಮಾಡಿಕೊಂಡು ಮರಳೇಶ್ವರ ಫಾಲ್ಸ್ ನೋಡಿಕೊಂಡು, ಅಲ್ಲೇ ತಿಂಡಿ ಮಾಡಿದೆ. ಮಿಸಲ್ ಪಾವು ಮತ್ತು ಸಮ್ ಪಕೋಡ ತಿಂಡಿ ಮಾಡಿ ಒಂದು ಟೀ ಕುಡಿದು. ಸೊ ಇವಾಗ ನಾನು ಕಾಸಾ ಪ್ಲೇಟಿವ್ ಕರೆಕ್ಟಾಗಿ ಗೊತ್ತಿಲ್ಲ, ಪ್ರೊನೌನ್ಸೇಷನ್ ಬರ್ತಾ ಇಲ್ಲ. ಸೊ ಇವಾಗ ನಾನು ಇರೋ ಕಡೆ ನೆನ್ನೆ ಸ್ಟೇ ಮಾಡಿದ್ನಲ್ಲ ಅಂಬ, ಅಲ್ಲಿ ಅಲ್ಲಿಗೆ ಬಂದು ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇವಾಗ ಸ್ಟಾರ್ಟ್ ಆಗಿದ್ದೀನಿ. ಅಂಬಾಯಿಂದ ಸತಾರಾಯಿಂದ ಕಾಸ್ ಪ್ಲಾಟಿವ್ ಹೋಗೋಣ. ಕಾಸ್ ಪ್ಲಾಟಿವ್ ಹೋಗಿ ಅಲ್ಲಿ ವ್ಯಾಲಿ ಆಫ್ ಫ್ಲವರ್ಸ್ ಇದೆ, ಆ ಫ್ಲವರ್ಸ್ ನೋಡಿಕೊಂಡು ಅಲ್ಲಿಂದ ನಾವು ಮಹಾಬಲೇಶ್ವರ್ಗೆ ಇವತ್ತು ಈವ್ನಿಂಗ್ ಹೋಗಿ ರೀಚ್ ಆಗ್ತೀವಿ. ದಿಸ್ ಇಸ್ ದ ಪ್ಲ್ಯಾನ್. ನೈಸ್, ತುಂಬ ಚೆನ್ನಾಗಿದೆ. ಮಹಾರಾಷ್ಟ್ರ ಅಂತೂ ತುಂಬ ಚೆನ್ನಾಗಿದೆ. ಸೊ ಇವಾಗೆ ಸತಾರ ಹತ್ರ ಡೈವರ್ಷನ್ ತೊಗೊಂಡು ಕಾಸ್ ಪ್ಲಾಟ್ಗೆ ಹೋಗ್ತಾ ಇದ್ದೀವಿ. ಸೊ ಕರಾಡಿಂದ ಸತಾರ ಹೈವೇ ಇತ್ತು. ಸತಾರ ಹೈವೇಯಿಂದ ಲೆಫ್ಟ್ ತೊಗೊಂಡು ಇವಾಗ ಕಾಸ್ ಹೋಗ್ತಾ ಇದ್ದೀವಿ. ಇಲ್ಲೇ ನಿಲ್ಲಿಸ್ಬಿಟ್ಟು ಕಬ್ಬಿನಲ್ಲಿ ಕುಡಿತಾ ಇದ್ದೀನಿ. ಓಕೆ, ಲೆಟ್ ಮೀ ಹ್ಯಾವ್ ಕಬ್ಬಿನ ಹಲು. ಚೇರ್ಸ್ ಗೈಸ್. ಇಲ್ಲೇ ಕಾಸ್ ಪ್ಲಾಟ್ ಹೋಗೋ ಕಡೆ ಒಂದು ಸ್ಟಾಪ್ ಕೊಟ್ಟಿದ್ದೀನಿ. ಜಿಂದಾಬಾದ್. ಯಾರು ಎಣ್ಣೆ ಹೊಡಿತಾವ್ರೆ, ಜಿಂದಾಬಾದ್ ಅಂತಾರೆ. ನಾನು ಜಿಂದಾಬಾದ್ ಅಂದೆ. ಸೊ ಕಾಸು ಹೋಗೋ ರೋಡಲ್ಲೇ ನಿಲ್ಲಿಸಿ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ದೆ. ಸೊ ಇಲ್ಲೇ ಊಟ ಮಾಡಿದೆ, ದಾಲ್ ಕಿಚಡಿ ಅದು ತಿಂದೆ. ತಿಂದ್ಬಿಟ್ಟು ಇಲ್ಲಿಂದ ವ್ಯೂ ನೋಡಿ ಗಾಯ್ಸ್. ಸೊ ಆ ಎರಡು ಬೆಟ್ಟ ಹತ್ಕೊಂಡು ಈ ಕಡೆ ಬಂದಿರೋದು. ಅಲ್ಲಿ ನೋಡಿ ರೋಡು ನೋಡಿ. ಸೊ ಬೆಟ್ಟದ ಮೇಲೆ ಒಳ್ಳೆ ಸಖತ್ತಾಗಿರೋ ರೋಡ್ ಹಾಕಿದ್ದಾರೆ. ಇಲ್ಲಿಂದ ವ್ಯೂ ಅಂತ ಸಖತ್ತಾಗಿದೆ. ಸೊ ಅಲ್ಲಿ ಒಂದು ಡ್ಯಾಮ್ ಸಹ ಇದೆ. ಇದೊಂದು ರೆಸಾರ್ಟ್ ಕಮ್ ರೆಸ್ಟೋರೆಂಟ್. ಸೊ ಈ ರೆಸಾರ್ಟ್ ಕಮ್ ರೆಸ್ಟೋರೆಂಟಲ್ಲೇ ಊಟ ಮಾಡಿದೆ. ಸೊ ಹಿಂಗೆ ಮುಂದೆ ಒಂದು 10 ಕಿಲೋಮೀಟ್ರ್ ಆದರೆ ಪ್ರಾಪರ್ ಕಾಸ್ ಪ್ಲಾಟು ಬರುತ್ತೆ. ಸೊ ಅಲ್ಲಿ ಹೋಗೋಣ ನೋಡಿ. ಲೆಟ್ಸ್ ಗೋ ಗೈಸ್. ಸೊ ಕಾಸ್ ಪ್ಲಾಟುಗೆ ರೀಚ್ ಆದ್ವಿ. ದಿಸ್ ಈಸ್ ಕಾಸ್ ಪತ್ತರ್, ಕಾಸ್ ಪ್ಲಾಟಿವ್ ಮರಾಠಿ ಐ ಮೀನ್ ಹಿಂದಿಯಲ್ಲಿ ಕಾಸ್ ಪತ್ತರ್ ಅಂತಾರೆ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ದಸರಾ ಆಗಿರೋದ್ರಿಂದ ಮೇ ಬಿ ಲೀವ್ ಇರೋದ್ರಿಂದ ಬೇಜನ್ ಜನ ಬಂದವ್ರೆ. ಒಳಗಡೆ ಬಿಡೋದಿಲ್ಲ ಅನ್ಕೋತೀನಿ, ಬಟ್ ಇಲ್ಲಿಂದ ನೋಡ್ಬೋದು. ಆ್ಯಕ್ಚುಲಿ ಅಷ್ಟೊಂದು ಹೂವು ಇಲ್ಲ ಇವಾಗ. ಮೇ ಬಿ ಏನೋ ಎಂಟ್ರಿ ಟಿಕೆಟ್ ತೊಗೊಂಡ್ರೆ ಯಾರು ನಡ್ಕೊಂಡು ಹೋಗ್ತಾರೆ. ಮೇ ಬಿ ಅದರ ಎಂಟ್ರಿ ಇರುತ್ತೇನೋ ಗೊತ್ತಿಲ್ಲ. ಯಾ, ಅಷ್ಟೊಂದು ಹೂವಿಲ್ಲ ನೋಡಿ ಗಾಯ್ಸ್. ಈ ಥರ ಪಿಗಿ ಪರ್ಪಲ್ ಕಲರ್ ಹೂವು ಇದೆಯಲ್ಲ, ಈ ಥರ ಬರಬೇಕು, ಈ ಥರ ಬರುತ್ತೆ ಆ್ಯಕ್ಚುಲಿ ಎಲ್ಲ. ಸೊ ಆ ಥರ ಪರ್ಪಲ್ ಕಲರ್ ಫ್ಲವರ್ಸು ಮತ್ತು ಇಲ್ಲಿ ಎಲ್ಲೋ ಇದೆಯಲ್ಲ. ಸೊ ಈ ಥರ ಫ್ಲವರ್ಸ್ ಎಲ್ಲ ಫುಲ್ ಪ್ಲೇಟು ತುಂಬ ಇರುತ್ತೆ. ಸೊ ಅವಾಗ ವ್ಯಾಲಿ ಆಫ್ ಫ್ಲವರ್ಸ್ ಅಂತಾರೆ ಇದನ್ನು. ಸೊ ಇವಾಗ ಇಲ್ಲ, ಇವಾಗ ಮೇ ಬಿ ಬ್ಲಾಸಮ್ ಆಗಿಲ್ಲ. ಸೊ ಅಲ್ಲೆಲ್ಲ ಇದೆ, ಕೆಲವೊಂದು ಎಲ್ಲೋ ಎಲ್ಲ ಇದೆ, ಆದರೆ ಪಿಂಕ್ ಯಾವುದೂ ಇಲ್ಲ. ಗಾಯ್ಸ್, ಅಲ್ಲಿ ಕೇಳಿದೆ ಅವ್ರನ್ನ, ಈ ರೋಡಲ್ಲಿ ಹೋಗ್ಬೋದು ಅಂತ ಹೇಳಿದರು. ಈ ಮೇಲೆಯಿಂದ ಹೋಗೋ ರೋಡೇ ನಾನು ಫಸ್ಟ್ ಅಂದ್ಕೊಂಡಿದ್ದು. ಸೊ ಫೈನಲಿ ಯಾರ ರೋಡಲ್ಲಿ ಹೋಗ್ಬೋದು ಅಂತ ಹೇಳಿದರು. ವಾವ್, ಎಸ್, ಜಸ್ಟ್ ಸೀ ದ ವ್ಯೂ ಮ್ಯಾನ್, ರೈಟ್ ಸೈಡ್. ಓ, ಬಟ್ ಬಿ ಕೇರ್ಫುಲ್ ಆಗಿರಬೇಕು. ಬಟ್ ವ್ಯೂ ಇಸ್ ಅಲ್ಟಿಮೇಟ್, ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಗಾಯ್ಸ್, ಇವಾಗ ನಾವು ಕಾಸ್ ಪ್ಲಾಟಿವ್ ಫುಲ್ ಮೇಲೆ ಇದ್ದೀವಿ ನೋಡಿ. ಲುಕ್ ಅಟ್ ದ ವಿಂಡ್ ಮಿಲ್ಸ್. ನೈಸ್. ಸೊ ವರ್ತ್ ಟೇಕಿಂಗ್ ದಿಸ್ ರೂಟ್ ಆ್ಯಕ್ಚುಲಿ.
ಗೈಸ್, ಲುಕ್ ಅಟ್ ದ ವಿಂಡ್ ಮಿಲ್ ಮ್ಯಾನ್. ವಿಂಡ್ ಮಿಲ್ ನೋಡಿ, ಇಟ್ಸ್ ಹ್ಯೂಜ್. ವಾವ್. ಓ, ಅಲ್ಲಿ ಹೋಗ್ಬೋದು ಬೇಕಾದ್ರೆ, ಸದ್ಯಕ್ಕೆ ಬೇಡ. ಗೈಸ್, ದಿಸ್ ಇಸ್ ಬೆಸ್ಟ್ ಮ್ಯಾನ್. ಬಿಟ್ ಸ್ಕೇರಿದು, ಬಟ್ ವರ್ತ್. ಅದು ಈ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ. ನೈಸ್ ರೋಡ್ ಇದೆ. ಮತ್ತೆ ಏನಕ್ಕೆ ಬಿಡಲ್ಲ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ, ಬಟ್ ಲೊಕೇಶನ್ ವೈಸ್ ಅಂತೂ ಅಲ್ಟಿಮೇಟ್ ಆಗಿದೆ. ನೋಡಿ, ಇದು ಸೆಂಟ್ರ್ ರೋಡು, ಎರಡು ಕಡೆ ವ್ಯಾಲಿ ಇದೆ. ಈ ವ್ಯಾಲಿ ಮೇಲೆ ಹೋಗ್ತಾ ಇದೀವಿ, ಮೇಲೆ ಒಂದು ರೋಡ್ ಹಾಕಿದ್ದಾರೆ. ನೈಸ್ ಗೈಸ್, ಇಲ್ಲೇ ತಪೋಲ ವ್ಯೂ ಪಾಯಿಂಟ್ ನಿಂತಿದೆ. ಓಹೋ, ದಿಸ್ ಈಸ್ ಸೂಪರ್ ಮ್ಯಾನ್. ದಿಸ್ ಈಸ್ ನೆಕ್ಸ್ಟ್ ಲೆವೆಲ್. ನೋಡಿ, ವೆಲ್ ಗೈಸ್, ಸೂಪರ್ ಆಗಿದೆ ಗೈಸ್. ನಿಜಾಗ್ಲು ಸಿ, ಲುಕ್ ಅಟ್ ದ ಮೌಂಟೇನ್ಸ್ ಬ್ರೋ. ಓಹೋ, ಅಸ್ ಅಸ್ ಈ ಕರೆಕ್ಟ್ ಪರ್ಫೆಕ್ಟ್ ಟೈಮ್ ಬಂದಿದ್ದೀನಿ. ಈಗ ಇನ್ನೇನು ಸನ್ಸೆಟ್ ಆಗೋ ಟೈಮು. ಸೊ ಆ ಸನ್ ರೈಸ್ ಎಲ್ಲ ನೀರ್ ಮೇಲೆ ಬಿದ್ದು ಫುಲ್ ಗೋಲ್ಡಿಶ್ ಆಗಿ ಕಾಣ್ತಾ ಇದೆ. ಕೆಳಗಡೆ ನೋಡಿದ್ರೆ ಫುಲ್ ಗ್ರೀನ್ರಿ ಇದೆ. ಇಟ್ಸ್ ಬೆಸ್ಟ್ ಡೇಂಜರಸ್ ದೋ. ನೋಡಿ, ಫುಲ್ ಎಲ್ಲ ಕೆಳಗಡೆ ವ್ಯಾಲಿ. ದಿಸ್ ಈಸ್ ಫ್ಯಾಂಟಾಸ್ಟಿಕ್. ಇಲ್ಲೇ ದೊಡ್ಡ ವಿಂಡ್ ಮಿಲ್ ಇದೆ, ಅಲ್ಲಿ ನಮ್ಮ ಬೈಕ್ ನಿಲ್ಲಿಸಿದ್ದೀನಿ. ವಾ, ಆ್ಯಕ್ಚುಲಿ ಈ ರೂಟ್ ನಾನು ಮಾಡಬೇಕಂತಿದ್ದೆ. ಸೊ ಫೈನಲಿ ಐ ಆಮ್ ಹಿಯರ್. ಓ ಮೈ ಗಾಡ್, ನೋಡಿ, ಎಸ್, ಫ್ಯಾಂಟಾಸ್ಟಿಕ್. ಸೂಪರ್, ದಿಸ್ ಇಸ್ ಟಾಪ್. ಓ, ಅಲ್ಲಿ ಕ್ರಿಕೆಟ್ ಬೇರೆ ಆಡ್ತಾರೆ ಗುಡುಗರು. ಓ ಮೈ ಗಾಡ್, ಸೂಪರ್. ಯು ಗೈಸ್ ಆರ್ ದ ಬೆಸ್ಟ್. ಬೆಟ್ಟದ ಮೇಲೆ ಕ್ರಿಕೆಟ್ ನೋಡಿ ಗೈಸ್, ಈ ಕಡೆನೂ ವ್ಯಾಲಿ. ಸೊ ಈ ಕಡೆನೂ ವ್ಯಾಲಿ, ಸೆಂಟ್ರಲ್ ಇದರ ವ್ಯೂ. ದಿಸ್ ಈಸ್ ಟಾಪ್ ನಾಚ್. ದಿಸ್ ಈಸ್ ನೆಕ್ಸ್ಟ್ ಲೆವೆಲ್. ಓ, ತುಂಬ ಚೆನ್ನಾಗಿದೆ. ಒಂಥರ ನನಗೆ ಎಲ್ಲೋ ಒಂಥರ ಬೇರೆ ವರ್ಲ್ಡಲ್ಲಿ ಓಡಿಸ್ದಂಗೆ ಇದೆ. ಐ ಮೀನ್, ಪ್ಲೀಸ್, ಇದು ಎಕ್ಸಾಕ್ಯುರೇಟ್ ಆಯಿತು, ಬಟ್ ಡೋಂಟ್ ಮೇಕ್ ಒನ್ ಆಫ್ ಮೀ. ಬಟ್ ನಿಜವಾಗ್ಲು ದ ಲ್ಯಾಂಡ್ಸ್ಕೇಪ್ಸು, ಪ್ಲಸ್ ಇನ್ನೊಂದು ಯಾರು ಅಷ್ಟೊಂದು ಮೂಮೆಂಟ್ ಇಲ್ಲದಿರೋದ್ರಿಂದ ನನಗೆ ಆ ಥರ ಅನಿಸ್ತಾ ಇದೆ. ಗೈಸ್, ಕೆಳಗಡೆ ಇಳಿಬೇಕಾದ್ರೆ ಇಲ್ಲೊಂದು ಹಿಲ್ ಕಾಣಿಸ್ ನೋಡಿ, ಸಕ್ಕದಾಗಿದೆ. ವಾ, ಎಲ್ಲಿ ಹೆಸರೇನೋ ಗೊತ್ತಿಲ್ಲ ನನಗೆ, ಬಟ್ ಇಳಿಬೇಕಾದ್ರೆ ಕಾಣಿಸ್ತು. ತುಂಬ ಸ್ಟೀಪ್ ಇದೆ ಆ್ಯಕ್ಚುಲಿ. ನಿಮ್ಮ ಮೊಬೈಲಲ್ಲ ಥರ ಕಾಣಿಸ್ತಾ ಇದೆ, ತುಂಬ ಸ್ಟೀಪ್ ಇದೆ. ಬಟ್ ನೋಡೋದಕ್ಕೆ ಲುಕ್ ಅಂದರೆ ಸಕ್ಕದಾಗಿದೆ. ಐ ಮೀನ್, ನೋಡೋದಕ್ಕೆ ವ್ಯೂ ಇಲ್ಲಿಂದ ಸಕ್ಕದಾಗಿದೆ. ಆ ವ್ಯೂವ್ದು, ಐ ಮೀನ್, ಹಿಲ್ದು, ಸನ್ ರೇ, ಪ್ಲಸ್ ಈ ರೋಡ್ದು. ಸೊ ಜಸ್ಟ್ ಸ್ಟಾರ್ಟ್ ಆಫ್ ಸ್ಟಾಪಿಂಗ್ ಆ್ಯಂಡ್ ಟೇಕಿಂಗ್ ಎ ವಿಡಿಯೋ. ನನ್ನ ಗೋಪ್ರೋ ಓಕೆ ಕೊಡ್ತಾ ಇದೆ ಅದಕ್ಕೋಸ್ಕರ. ಓಕೆ, ಲೆಟ್ಸ್ ಕಂಟಿನ್ಯೂ ಡೇ ಜರ್ನಿ. ಸೊ 6:45 ಸೇರಬೇಕಾಗಿದ್ದು. ನನಗೆ ಗೊತ್ತಿರೋ ಪ್ರಕಾರ 6:30 ರೀಚ್ ಆಗ್ತೀನಿ ಮಹಾಬಲೇಶ್ವರ್. ಬಟ್ ಫೈನ್, ಎಲ್ಲ ಕಡೆ ವ್ಯೂ ತುಂಬ ಚೆನ್ನಾಗಿರುತ್ತೆ, ನಿಧಾನವಾಗಿ ಹೋಗ್ತಾ ಇದ್ದೀನಿ. ಗೈಸ್, ಆಲ್ಮೋಸ್ಟ್ ಮಹಾಬಲೇಶ್ವರ್ ರೀಚ್ ಆಗಿದ್ದೀನಿ. ಇನ್ನೊಂದು 7 kilometers ಇದೆ ನಾನು ಬುಕ್ ಮಾಡಿರೋ ಹೋಟಲ್ಗೆ. ಒನ್ಸ್ ಮಹಾಬಲೇಶ್ವರ್ ಹಿಲ್ ಎಲ್ಲ ಹತ್ಕೊಂಡು ಬಂದಿದ ತಕ್ಷಣ, ಮಹಾಬಲೇಶ್ವರ ಇನ್ನೇನು ಔಟ್ಸ್ಕರ್ಟ್ಸ್ ಬಂದಿದ ತಕ್ಷಣ ಫುಲ್ ಟೆಂಪರೇಚರ್ ಎಲ್ಲ ಫುಲ್ಲು ಡ್ರಾಪ್ ಆಗೋಯ್ತು. ಲಿಟ್ರಲಿ ಲೈಟಾಗಿ ಚಳಿ ಆಗ್ತಾ ಇದೆ ಇವಾಗ. ಸೊ ಸಿ, ದಟ್ಸ್ ಅ ಮ್ಯಾಜಿಕ್ ಆಫ್ ನೇಚರ್.
ಒಂದು ಇಂಟರ್ನಲ್ ರೂಟಿಂದ ಕರ್ಕೊಂಡು ಹೋಗ್ತಾ ಇದೆ. ನೆನ್ನೆ ಮೊನ್ನೆಯಿಂದ ಈ ಥರ ಇಂಟರ್ನಲ್ ರೂಟ್ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ. ಇವಾಗ ಕಾಮನ್ ಆಗ್ಬಿಟ್ಟಿದೆ ಈ ಟ್ರಿಪ್ಪಲ್ಲಿ. ಓ ರೋಡೇ ಇಲ್ಲಲ್ಲ ಮಾ, ಅವ್ವಾ. ಓಕೆ ಕೂಲ್ 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 ರಾಕಿ ಕೂಲ್. ಎಸ್ ಓಕೆ, ನೆಕ್ಸ್ಟ್ ಡೈರೆಕ್ಟ್ ಹೋಟ್ಲ್ ಹತ್ರ ಸಿಗ್ತೀನಿ. ತುಂಬ ಅಡ್ವೆಂಚರಸ್ ಆಗಿತ್ತು ಇವತ್ತು ಟ್ರಿಪ್ ಮಾತ್ರ. ಕಾಸ್ ಪ್ಲಾಟಿವರೆಗೂ ಓಕೆ, ಮಾಡ್ರೇಟ್ ಆಗಿತ್ತು. ಬೆಳಗ್ಗೆ ಮರಳೇಶ್ವರ ಫಾಲ್ಸು ತುಂಬ ಅಡ್ವೆಂಚರ್ ಆಗಿತ್ತು. ಸೊ ಕಾಸ್ ಪ್ಲಾಟಿಯಿಂದ ಇಲ್ಲೂ ಸಹ ಅಡ್ವೆಂಚರಸ್ ಆಗಿದೆ.